ಕಾರ್ಯಗಳಲ್ಲೂ ಸರ್ವ ಪೂಜೆಗಳಲ್ಲೂ ಅಗ್ರಸ್ಥಾನ ಪಡೆದಿದ್ದಾನೆ ಈ ಪ್ರಸನ್ನ ಗಣಪತಿ. ಮಾನವರಿಂದ ಮಾತ್ರವಲ್ಲ, ದೇವಾನುದೇವತೆಗಳೆಂದರೂ ಪೂಜೆ ಸ್ವೀಕರಿಸುತ್ತಾ ದೇವಾಧಿದೇವ ಎಂದು ಪ್ರಖ್ಯಾತಿ ಹೊಂದಿದ್ದಾನೆ. ವಿಶ್ವವ್ಯಾಪಿ ವಿಘ್ನೇಶ್ವರನ ಭಾರತದ ರೂಪಗಳು ಹಲವಾರು. ಮಧುರೆಯಲ್ಲಿ ಭೂಷಿಕದ ಮೇಲೆ ನರ್ತಿಸುತ್ತಿರುವ ನರ್ತನ ಗಣಪತಿ, 18ನೇ ಶತಮಾನದ ಮುದ್ಗಲ ರೂಪದ ಗಣಪತಿ ಇದು. ಪೂನಾದ ಬಲಮುರಿ ಗಣಪತಿ, ಮದ್ರಾಸಿನ ಎಡಮುರಿ ಗಣಪತಿ, ಇದೊಂದು ಅಪರೂಪದ ವಿಗ್ರಹ. ಸ್ತ್ರೀ ರೂಪದಲ್ಲಿದ್ದು ಸಿಂಹದ ಬಾಲ ಹೊಂದಿರುವ ಈ ಮೂರ್ತಿಯ ಹೆಸರು ವ್ಯಾಘ್ರರೂಪ ಗಣೇಶಾನು. ಇದು ಗೋಕರ್ಣ ಮತ್ತು ಇಡುಗುಂಜಿಯ ಗಣಪತಿ, ವ್ಯಾಸ ಮಹರ್ಷಿಗಳೊಂದಿಗೆ ಸಿದ್ಧಿವಿನಾಯಕ. ನಮ್ಮ ದೇಶದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ಪೂಜೆ ಸ್ವೀಕರಿಸುತ್ತಿದ್ದಾನೆ ಈ ಮಹಾಮಹಿಮ. ಬೌದ್ಧ ಭಂಗಿಯಲ್ಲಿರುವ ಗಣಪತಿ ಚಾಮ್ ದೇಶದಲ್ಲಿ, ಬೃಹದಾಕಾರದ ನವ್ಯ ರೂಪದ ಗಣಪತಿ ಜಾವಾದಲ್ಲಿ, ಶಕ್ತಿ ಸಹಿತ ಪಂಚಮುಖ ಗಣಪತಿ ಲಂಡನ್ನಿನಲ್ಲಿ, ಆಯುಧಕ್ಕೆ ಬದಲಾಗಿ ದಂಡ ಪಿಡಿದು ನಿಂತಿರುವ ರಕ್ಷಕ ಗಣಪತಿ ಇದು ಇರುವುದು ವಿಯೆಟ್ನಾಂ ದೇಶದಲ್ಲಿ. ಪಂಚಮುಖವನ್ನು ಪಡೆದು ದಶಭುಜಗಳನ್ನು ಹೊಂದಿ ಸಿದ್ಧಿ ಸಮೇತನಾಗಿರುವ ತೃಪ್ತಿ ಗಣಪತಿ ನೇಪಾಳದಲ್ಲಿ, ಕೈಯಲ್ಲಿ ದಂತ ಹಿಡಿದು ಏಕದಂತನಾಗಿ ಕುಳಿತಿರುವ ಈ ಕಂಚಿನ ಮೂರ್ತಿ ಕೇಮರದಲ್ಲಿದೆ. ಪಾಣಿಹಾರ ಭೂಷಿತನಾಗಿ ಮೋದಕ ಪ್ರಿಯನಾಗಿರುವ ಕಪಾಲಿಕ ಗಣಪತಿ ಬಾರಾದೇಶದಲ್ಲಿ, ಈ ಕಿರೀಟರಹಿತ ಚತುರ್ಭುಜ ಗಣಪತಿ ದಿಯಾಂಗನಲ್ಲಿ, ನಿರಾಭರಣನಾಗಿ ನಿರಾಡಂಬರನಾಗಿ ಕುಳಿತಿರುವ ಗೌರೀಸುತನ ವಿಗ್ರಹ ಬೋರ್ನಿಯೋದಲ್ಲಿ, ಅಂಬೆಗಾಲಿ ಕೂತಿರುವ ಅಂಬಾಸುತ ಬಾಲಗಣಪತಿ ಬ್ರಿಟನ್ನಿನಲ್ಲಿ, ಸಿದ್ಧಿ ಬುದ್ಧಿಯರನ್ನು ನಿರೀಕ್ಷಿಸುತ್ತ ಶ್ರುತಭಕ್ತ ಪಾಲಕ ಈ ಶಿಖರದ ಗಣಪ ಹನಾಯಿ ದೇಶದಲ್ಲಿ. ಈ ವಿಗ್ರಹ ಅಪರೂಪದಲ್ಲಿ ಅಪರೂಪ. ಗಣಪತಿಯ ಎರಡು ರೂಪಗಳು ಅಪ್ಪಿಕೊಂಡು ಅಲಿಂಗನ ಗಣಪತಿ ದ್ವೈರಾಗಿದ್ದು ಕಾಂಗೀತನ್ ಗಣಪತಿ ಎಂದು ಪ್ರಖ್ಯಾತನಾಗಿದ್ದಾನೆ ಜಪಾನಿನಲ್ಲಿ. ಚತುರ್ಮುಖ ಗಣಪತಿ ಇದು ಇರುವುದು ಇಂಡೋಚೈನಾದಲ್ಲಿ. ಹೀಗೆ ಇನ್ನೂ ಹಲವಾರು ವಿವಿಧ ರೂಪದಲ್ಲಿ ಜಗತ್ತಿಗೆ ದರ್ಶನ ಭಾಗ್ಯ ನೀಡುತ್ತಿದ್ದಾನೆ ಈ ಮಹಾನುಭಾವ. ಗಣಪತಿ ಇಲ್ಲದ ಊರಿಲ್ಲ, ಅವನ ಭಕ್ತರಿಲ್ಲದ ಜಾಗವಿಲ್ಲ.